ಪ್ರತಿಯೊಬ್ಬ ಮನುಷ್ಯ ಎಷ್ಟೇ ದೊಡ್ಡವನಾದರೂ ಕೂಡ ಜ್ಞಾನಕ್ಕೆ ತಿಳಿವಾಗಬೇಕಾಗ್ತದೆ. ಎಷ್ಟೇ ಶ್ರೀಮಂತನಾದರೂ ಕೂಡ, ಎಷ್ಟೇ ಸಂಪತ್ತುಭರಿತನಾದರೂ ಕೂಡ, ಎಷ್ಟೇ ಸಮಾಜದಲ್ಲಿ ದೊಡ್ಡವನಾದರೂ ಕೂಡ ಆ ಗುರುಶಕ್ತಿಗೆ ತಿಳಿವಾಗಬೇಕಾಗ್ತದೆ. ಯಾವನೇ ದೊಡ್ಡವನಾಗಲಿ ಆ ಸ್ಥಾನದ ಅರಿವನ್ನು ಇಟ್ಕೊಂಡು ಇರಬೇಕಾಗ್ತದೆ. ಆ ಸ್ಥಾನಕ್ಕೆ ಗೌರವ ಕೊಡುವಂತ ಕರ್ತವ್ಯ ನಮಗೆಲ್ಲ ಇರುತ್ತದೆ. ಏನೇ ದೊಡ್ಡವನಾದರೂ ಕೂಡ ತಂದೆಗೆ ಮಗನೇ ಹೊರತು ತಂದೆ ಆಗ್ಲಕ್ಕೆ ಸಾಧ್ಯನೇ ಇಲ್ಲ. ಗುರು ಗುರುಮುಟ್ಟಿ ಗುರು ಆದರೂ ಕೂಡ ಆ ಕರ್ತವ್ಯದ ಭಾವ ಏನಿರ್ತದಲ್ಲ, ಶಿಷ್ಯನಾಗಿ ಇರ್ತದ. ಆ ಭಾವನೆಗಳನ್ನ ನಾವು ವ್ಯಕ್ತಪಡಿಸಿ ಅವರಿಗೆ ಮಾರ್ಗದರ್ಶಕರಾಗಂಗ ಮಾತಾಡಬಾರ್ದು. ಯಾವಾಗಲೂ ಅವರ ಮಾರ್ಗದರ್ಶನ ಯಾವತ್ತು ಪಡ್ಕೋಬೇಕು ಅನ್ನುವಂತ ನಮ್ಗರಿವು ಇರಬೇಕು. ಕಡ್ಕೋರ ಮಡಿಯವಪ್ಪ ಗುರುವಿನಕ್ಕಿಂತಲೂ ಅದ್ಭುತವಾದಂತಹ ಜ್ಞಾನಿ ಹೇಗಿದ್ದ, ಮಹಾಂತನಕ್ಕಿಂತಲೂ ಅಪಾರವಾದಂತಹ ಪರಿಜ್ಞಾನವುಳ್ಳಂತ ಮಹಾಂತನಾಗಿದ್ದ. ಆದರೂ ಕೂಡ ಗುರು ಗುರುವೇ, ಶಿಷ್ಯ ಶಿಷ್ಯನೇ. ನಾನೆಷ್ಟೋ ಶ್ರೀಮಂತನಿರ್ಬೋದು, ಜ್ಞಾನವಂತನಿರ್ಬೋದು, ಅದ್ಭುತವಾದಂತ ಆಕಾಶದಷ್ಟು ದೊಡ್ಡವನಾಗಿರ್ಬೋದು, ಆದರೆ ಗುಡ್ಡದ ಮಹಾಂತನಿಗೆ ಶಿಷ್ಯ. ನಮಗಿರ್ಬೇಕು ಅಂತ ಅನುಭವವನ್ನು ಹೊಂದಿರಬೇಕು. ನೀವು ಕುತ್ಕೊಂಡವರೆಲ್ಲ ಸಣ್ಣವರೆಲ್ಲ ನಮ್ಮನ್ನು ಬೆಳೆಸಿದವರು, ಮಠ ಕಟ್ಟಿದವರು, ನಮ್ಮನ್ನು ದೊಡ್ಡವರು ಮಾಡಿದವರು, ನಮ್ಮನ್ನು ತೊಟ್ಟಿಲ್ಲಾಗಿಟ್ಟು ತೂಗಿದವರು. ನೀವು ಸಾಮಾನ್ಯರಂತ ನಾವು ಭಾವಿಸ್ಕೋಬಾರದು. ನಿಮ್ಮ ನಿಮ್ಮ ಪ್ರಪಂಚಕ್ಕೆ ನಿಮ್ಮ ನಿಮ್ಮ ಅನುಗುಣವಾಗಿ ನೀವು ನಡ್ಕೊಂಡಿರ್ಬೋದು, ಅದರ ಹೊರತಾಗಿ ನಿಮಗೆ ಮಾರ್ಗದರ್ಶನ ಮಾಡುವ ಕೆಲಸ ನಮ್ದಿರ್ತದೆ. ಆ ಮಾರ್ಗದರ್ಶನದ ಭಾವನೆಯನ್ನು ತಗೊಳ್ಳೋದು ನಿಮ್ದಿರ್ತದೆ. ಒಬ್ಬ ಸಾಲಿ ಮಾಸ್ತರ್ ಇರ್ತಾನೆ, ಎಲ್ಲಾ ಮಕ್ಕಳು ಇರ್ತಾವೆ, ಎಲ್ಲಾ ಮಕ್ಕಳು ದೊಡ್ಡ ಹುದ್ದೆಯಲ್ಲಿ ಹೋಗಂಗಿಲ್ಲ. ಯಾರು ಜ್ಞಾನವನ್ನು ಪಡ್ಕೋತಾರೆ, ಯಾರು ಆ ಗುರುಗಳ ಶಿಕ್ಷಕರ ಮಾತನ್ನು ಸರಿಯಾಗಿ ಆಲಿಸಿಕೊಂಡು ಪರಿವರ್ತನೆ ಆಗ್ತಾರೆ, ಅವರು ದೊಡ್ಡ ಹುದ್ದೆಯಲ್ಲಿರ್ತಾರೆ, ನೌಕರಿ ಪಡ್ಕೋತಾರೆ, ಮತ್ತೊಂದು ಬಿಸಿನೆಸ್ ಮ್ಯಾನ್ ಆಗ್ತಾರೆ. ಎಲ್ಲ ಭಾವನೆಗಳನ್ನ ಒಂದೊಂದು ರೀತಿಯಲ್ಲಿ ಹೋಗ್ತಾರೆ. ಕಳ್ಳನಾಗ್ತಾನೆ, ಸುಳ್ಳನಾಗ್ತಾನೆ, ಸಮಾಜ ದ್ರೋಹಿ ಆಗ್ತಾನೆ. ಅದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲರೂ ಒಂದೇ ಭಾವನೆ ಇರಂಗಿಲ್ಲ. ಆದರೆ ಶಿವಲಿಂಗ ಶರಣರು ಬಹಳ ಚೆಂದ ಹೇಳಿದ್ರು, ನನಗೇನ್ ಸಂತೋಷ ಅಂತ ಕೇಳಿದ್ರೆ, ಶ್ರೀಮಠದಿಂದ ಹೋದ್ಮೇಲೆ ಅವರ ಭಾವನೆಗಳು ಬದಲಾಗಿರ್ಬೋದು, ನನ್ನ ಭಾವನೆಗಳು ಬದಲಾಗ್ಯಾವ ಅಂತ ತಿಳ್ಕೊಂಡಿರ್ಬೋದು, ಆದ್ರೆ ನಾನು ಯಾವತ್ತೂ ಒಳಗಿನ ಭಾವನೆಗಳನ್ನು ಬದಲಾಯಿಸಿಲ್ಲ. ಇದು ಮಠದ ಗುಣಧರ್ಮದ ಕೃಷ್ಣಪ್ಪಗ ಶಾಪ ಕೊಟ್ಟ ಮಡಿವಾಪ ಅನ್ನೋದು ಮೇಲೋಟಕ್ಕೆ, ಆದ್ರ ಆತ್ಮಚಿಂತನೆ ಮಡಿವಾಳಪ್ಪದಿತ್ತು. ನನ್ನ ಮಗ ಅನ್ನುವಂಥದ್ದಿತ್ತು. ಅವ್ರ ಒಂದ್ ಮಾತು ಹೇಳಿದ್ರು, ನನ್ನ ದೀಕ್ಷಾ ಕೊಡ್ಲಿಲ್ಲ ಅನ್ನುವಂತ ಮಾತು ಹೇಳಿದ್ರು. ಅವ್ರು ಯಾರ ತೆರೆ ತುಂಬಿದ್ರು ಏನು ಗೊತ್ತಿಲ್ಲ, ಜಾತಿ ಸ್ವಾಮಿಯಲ್ಲಿ ಬರಲಿ ಹೋಗಿ ದೀಕ್ಷಾ ತಗೊಂಡ್ರಲ್ಲ, ಅದಕ್ಕೆ ನನ್ನ ಕೋಪ. ಜಾತ್ಯಾತೀತ ಮನೋಭಾವ ಹೊಂದಿರತಕ್ಕಂತ ಮಠ ಇದು. 10 ವರ್ಷ ಒಬ್ಬ ಸ್ವಾಮಿಗೆ ಬಿರಿನ ಕೊಡ್ಲಕ್ ಕಳಿಸಿದ್ದೆ ನಾನು. ಅವ್ರು ಬಾ, ನಾನು ಹೆಸರು ಹೇಳಂಗಿಲ್ಲ. ಆ ಮನೆಯಲ್ಲಿ ಬಿರಿನ ಕೊಡ್ಲಕ್ ನಮ್ಮ ಮಠದ ಕಾರ್ಯಕ್ರಮ ಬರ್ಲಕ್ ಹೋಗ್ಲಕ್ ಕರಿಲಕ್ ಬಿರಿನ ಕೊಡಕ್ ಹೋಗಿದ್ರು ಶಿವಲಿಂಗ ಶರಣರು. ಇವ ಕಬ್ಬಲಿಗೆ ಹೊರ ಕುಂದ್ರಸಂತೆ ಹೇಳಿದಾಗ ಆ ಮಾತನ್ನು ನಮ್ಮ ಶಿವಲಿಂಗ ಶರಣರು ನನಗೆ ಬಂದ್ರು. ನಾ ಒಂದು ಮಾತು ಹೇಳಿದೆ, ಕಡ್ಕೋಳ ಮಡಿವಾಳಪ್ಪನ ಮಠ ಹೆಂಗದ ಅಂತ ಕೇಳಿದ್ರೆ, ಪುರುಷದ ಅಂತ ಹೇಳಿದೆ ನಾನು. ಕೆಬ್ಬಣ ಬಂಗಾರ ಮಾಡ್ತದ ಅಂತ ಹೇಳಿದೆ ನಾನು. ಏನು ಅವನ ಮಾತು ಹೇಳಿದೆ, ನೀನೇನ್ ಕಣ್ಣ ನೀರು ತೆಗೆದ್ರು ಅವನ ಮಾತು. ನಾ ಹೇಳಿದೆ, ಅವನ ಮಗ್ಗದ ಕುಂದ್ರು ಅಂತ ಶಕ್ತಿ ಮಾಡ್ತಾನೆ ಮಡಿವಾಳಪ್ಪ, ನೀ ಅಷ್ಟು ಸ್ವಲ್ಪ ತಿಳ್ಕೊಬೇಡ. ಹೇಳಿದ ಮಾತನ್ನ ನನಗೆ ನೆನಪದ, ಅವ್ರು ಹೇಳಿದ ಮಾತನ್ನು ನನಗೆ ನೆನಪದ. ಆದ್ರೆ ನನಗೊಂದು ಏನು ನೋಡಪ್ಪ, ನನ್ನಲ್ಲೇ ಬೆಳೆದು ನಮ್ಮಲ್ಲೇ, ನೀ ಜಾತಿ ನೋಡ್ಲಿಲ್ಲ. ನಾನು ಗುರುಮಠದಲ್ಲಿ ಕರ್ಕೊಂಡು ಊಟ ಮಾಡಿ, ನನ್ನ ತೊಡಗಿನಲ್ಲಿ ಕುಂದಿಸ್ಕೊಂಡು ಊಟ ಮಾಡಿ. ಜಾತಿ ಶಿವಲಿಂಗ ಟಿಪ್ಪು ಸುಲ್ತಾನ ನಾವು ಮುಸಲ್ಮಾನ ಹುಡುಗ ಮಠದವನಿಗೆ ಇಟ್ಕೊಂಡು
ಅವತ್ತು ಹುಡುಗಿರ್ಬೋದು, ಇವತ್ತು ದೊಡ್ಡವಾಗಿರ್ಬೋದು, ಮಠದಲ್ಲಿ ಇಬ್ಬರು ಜೋಡಿಯಾಗಿ ಮಠದಲ್ಲಿ ಬೆಳೆದು ಮಡಿವಾಳಪ್ಪನ ಅನುಭವಿಸಿ ಹೋಗಿದ್ದನ್ನ ನೀವೆಲ್ಲರೂ ನೋಡಿದ್ದೀರಿ. ಏನು ಬಹಳ ದೂರಿಲ್ಲ, ಸಮೀಪದಲ್ಲಿದ್ದೀರಿ. ಮಡಿವಾಳಪ್ಪನ ಮಠ ಸಾಮಾನ್ಯ ಅಲ್ಲ, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅನುಭವಗಳನ್ನು ತಯಾರು ಮಾಡುವಂತ ಇದು ಕಂಬಾರದ ಕುಲುಮೆ. ಇದು ಪರಿವರ್ತನೆ ಮಾಡುವಂತ ಶಕ್ತಿ ಮಡಿವಾಳಪ್ಪನ ಮಠಕ್ಕಿದೆ. ಯಾರು ಬರ್ತಾರೆ ಮುಂದೆ ಅವರು ಕೂಡ ಆ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಸಾಕಷ್ಟು ಮಂದಿ, ಸಾವಿರಾರು ಮಂದಿ ದಲಿತರು ದೀಕ್ಷಾ ತಗೊಂಡು ಸ್ವಂತರಾಗಿದ್ದಾರೆ. ನೂರಾರು ಮಂದಿ ಪರಿವರ್ತನೆ ಮಂದಿ ಹೋಗಿದ್ದಾರೆ. ಈ ಮಠದ ನೆಲ ಅಂದರ ಮಡಿವಾಳಪ್ಪನ ವಿಚಾರಗಳಂದಿರ ಇಲ್ಲಿ ಭೇದ ಭಾವ ಇಲ್ಲ, ಅವಾಯವ ಅಂತ ಅನ್ನುವಂಥದ್ದಿಲ್ಲ. ಶಿವಲಿಂಗ ಶರಣರಿಗೆ ಸಾಕಷ್ಟು ನೋವುಗಳನ್ನು ಕೊಟ್ಟಿರ್ಬೋದು, ಮಠದಾಗ ಬೈದಿರ್ಬೋದು ಸಾಕಷ್ಟು. ನಮ್ಮಿದ್ರಿಗೆ ಬೈದಾರ, ಇವ್ರು ಹೊರಗಾಗ್ರಿ ಅಂದಾರ, ಇವ್ರು ಯಾಕೆ ಇಟ್ಕೊಂಡಿರಿ ಮುಟ್ಟಿಯವ್ರ ಅಂದಾರ, ಇವರು ತಿಂದು ಮನ್ಕೊಳ್ಳೋರಲ್ಲ ಏನೋ ಅಂದಿರ್ಬೋದು. ಅವ್ರ ಭಾವನೆಗೆ ತಿಳ್ಕೊಂಡು ಯಾರು ಅಂದಾರ ಅವರೇ ಕಾಲಿಟ್ಕೋತಾರೆ, ಯಾರು ಬೈದಾರ ಅವರೇ ಕಾಲಿಟ್ಕೋತಾರೆ. ನಾನು ನೋಡ್ತೀನಿ ಇದು ಸತ್ಯ ಮಾತು ಹೇಳ್ತೀನಿ, ನಾನು ಯಾವನಿಗಿನ ಅಂಜವನು ಅಲ್ಲ. ನನಗೇನಾಗ್ಬೇಕು, ನಾನು ಏಕಾದಶಿ ನಂದು, ನನಗೆ ಹಿಂದೆ ಯಾವ ಬಂದು ಬಳಗ ಏನು ಇಲ್ಲ, ನಾನು ಯಾವ ಬಗ್ಗೆನು ನಾ ಕಾಳಜಿ ಮಾಡವಲ್ಲ. ಮಡಿವಾಳಪ್ಪನ ಮಠ ಬೆಳಿಬೇಕು, ನಮ್ಮ ಊರ ಕೀರ್ತಿಯನ್ನು ಹಬ್ಬಬೇಕು, ಈ ಮಠದ ಕೀರ್ತಿಯನ್ನ ಶಿಖರಕ್ಕೆ ಮುಟ್ಟಬೇಕು ಅನ್ನೋದು ಒತ್ತಾಯ ಮತ್ತೇನಿಲ್ಲ. ನಾನು ಯಾವ ಅಡಾಂಬರದ ಹುಟ್ಟು ಹಬ್ಬ ಬಾಸುದು ಬಡಿಯೋದು ಮೆರವಣಿಗೆ ಇಂಥವ್ರಿಗೆ ಯಾವತ್ತೂ ಬಯಸೋಲ್ಲ. ಸರಳವಾದಂತ ಬದುಕಿನೊಳಗೆ ಇರ್ತಕ್ಕಂಥವ್ರನ್ನ ನಾನು ಬದುಕಿದ್ದೀನಿ. ಅದನ್ನ ನನ್ನ ಮನಸ್ಸ, ನಾನು ಹೆಂಗಿರ್ತೀನಿ ನನ್ನ ಮನಸ್ಸು, ಯಾರ್ಯಾರು ಹೆಂಗಿರ್ತಾರೋ ಅವ್ರ ಮನಸ್ಸು. ಅವ್ರಿಗೆ ನಾನು ಕೆಟ್ಟದ್ದನ್ನಂಗಿಲ್ಲ, ಅವರವ್ರ ಭಾವನೆ ಅವರವ್ರ ವಿಚಾರ ಅವ್ರು ಬಿಟ್ಟಿರ್ತಕ್ಕಂಥದ್ದು. ನಾನು ತಿಳ್ಕೊಂಡು ಶಿವಲಿಂಗ ಶರಣರಿಗೆ ದೀಕ್ಷಾ ಕೊಡುವಾಗ ಮಾತು ಹೇಳಿದೆ, ನಾನು ತಪ್ಪು ತಿಳ್ಕೊಂಡ್ರು ನೋಡ್ರಿ, ಆ ಜಾಗಕ್ಕೆ ಹೋಗ್ಬೇಡ ನೀವು, ಇದು ದೊಡ್ಡ ಮಡಿವಾಳಪ್ಪನ ಮಠಕ್ಕೆ ದೀಕ್ಷಾ ಕೊಡಲಿಲ್ಲ ಅಂದ್ರೆ ನೀನು ಪವಿತ್ರನೇ ನೀನು. ನೋಡ್ರಿ ಬೆಂಕಿಯಾಗಿ ಬಿದ್ದು ಕಟ್ಟಿಗೆ ಭಸ್ಮನೆ, ಮತ್ ಕಟ್ಟಿಗೆ ಆಗಂಗಿಲ್ಲ. ಈ ಮಡಿವಾಳಪ್ಪನ ಮಠದಲ್ಲಿ ಜಲದಲ್ಲಿ ಮಡಿವಾಳಪ್ಪನ ಅಗ್ನಿಯಲ್ಲಿ ನೀನು ಗಂದು ಹೋಗಿದಿ. ಅಲ್ಲಿ ಹೋಲ್ಪೇಟೆಗೆ ಹೋಗಿ ಹೋಗಿ ಅಲ್ಲಿ ಯಾರು ಬೇಯಲ್ಲಂತ ತಿಳ್ಕೋಬಾರದು, ಕಲ್ಲು ಹೊಡೆಯೋರು ಇದ್ದೇ ಇರ್ತಾರ. ಇಲ್ಲಿ ಬೇಗಾರ ಕಡ್ಕೊಳ್ಳೋದು ಮಾಡ್ದಾಗ ಅಂತ ಅಲ್ಲ, ಅದು ನಮ್ಮ ಒಳ್ಳೇಕೆ ಬೇಜಾರ ಅಂತ ತಿಳ್ಕೋಬೇಕು, ನಮ್ಮ ಪಾಪ ನಾಶ ಮಾಡ್ಯಾರ ಅಂತ ತಿಳ್ಕೋಬೇಕು. ನನಗ್ಯಾಕೆ ಬೇಯಲ್ಲ ಇಷ್ಟೆಲ್ಲ ಸಾಮ್ರಾಜ್ಯವನ್ನ ಹೊಸ ಬದಲಾವಣೆ ಮಾಡೀನಿ ಅಂತ ನನಗನ್ನಿಸ್ತದ. ಏನು ಬದಲಾವಣೆ ಮಾಡಕ್ ಆಗಿಲ್ಲ ನನಗೆ, ಇನ್ನು ಬಹಳ ಮಾಡಬೇಕು. ಕಲ್ಲಮಣ್ಣಿನಿಂದ ಬದಲಾವಣೆ ಅಲ್ಲ, ನಿಮ್ಮನ್ನ ಬದಲಾವಣೆ ಮಾಡುವುದು ಕೆಲಸ. ನಾನು ಕಲ್ಲಮಣ್ಣ ಕಟ್ಟಬಹುದು, ಯಾವ ಭಕ್ತ ಒಂದು ಕೋಟಿ ರೂಪಾಯಿ ಕಟ್ಟಬಹುದು, ದೊಡ್ಡ ಕಲ್ಯಾಣ ಮಂಟಪ ಕೊಡ್ಬೋದು, ಒಂದು ಬಂಗ್ಲೆ ಕಟ್ಟಬಹುದು. ನಿಮ್ಮನ್ನು ಕಟ್ಟುವುದು ಬಹಳ ಕೆಲಸದು, ನಿಮ್ಗೆ ಏನ್ ಕಟ್ಟಲಾಗತ್ತೀವಲ್ಲ ಇದು ದೊಡ್ಡ ಸಂಪತ್ತು. ವಾರಿ ಒಂದಿನ ಗುಡ್ಡೋತದ, ಊಟ ಕೊತ್ತಲೆಗಳೆಲ್ಲ ಹಾಳಾಗಿವೋ, ಬಂಗಾರ ಕಿರೀಟ್ ಇಟ್ಕೊಂಡವರೆಲ್ಲ ರಾಜರ ಮಣ ಮುಕ್ಕೊಂಡು ಹೋಗ್ಯಾರ, ಎಲ್ಲರೂ ಹೋಗ್ಯಾರ, ನಾವು ನೀವು ಮಾತ್ರ ಮಡಿವಾಳಪ್ಪ ನಾವು ಕಾಯಲಿದ್ದೀವಿ ಅನ್ನುವಂಥದ್ದು ಅದರೂ ಇಟ್ಕೊಂಡು ನಾವು ಯಾವಾಗಲೂ ಭಾವನೆಗಳನ್ನ ಇನ್ನೂ ಶಿವಲಿಂಗ ಶರಣರಿಗೆ ನಾವು ಮಾರ್ಗದರ್ಶನ ಮಾಡುವಂಥದ್ದು ಅಧಿಕಾರ ಇದೆ. ಅವನಿಗೆ ನಮ್ಗೆ ಮಾರ್ಗದರ್ಶನ ಮಾಡೋ ಅಧಿಕಾರ ಇಲ್ಲ, ಅವನಿಗೆ ಅರ್ಥ ಮಾಡ್ಕೋಬೇಕು. ಇವತ್ತು ಅವನು ಎಷ್ಟೇ ದೊಡ್ಡವನಿಗಂದ್ರು ಅವನು ಸಂತೋಷ ಅದ, ಬೆಳೆದಂದ್ರೂ ಸಂತೋಷ ಅದ. ಅದಕ್ಕೆ ಯಾವುದೇ ವಿಚಾರಕ್ಕೆ ಅಲ್ಲಗಳಿಬಾರ್ದು, ನಡೆಯುವ ಕೆಲಸ ಸತ್ಕಾರಕ್ಕೆ ಒಳ್ಳೆ ಸಪೋರ್ಟ್ ಕೊಡ್ಬೇಕು. ದೊಡ್ಡವರಿಗೆ ತಿರಸ್ಕಾರ ಮಾಡಿ ಮಾತಾಡಬಾರ್ದು, ಯಾವಾಗ್ಲೂ ಸಹಭಾಗಿತ್ವದಿಂದ ಸೌಮ್ಯದಿಂದ. ನಾವು ಯಾವಾಗಲೂ ಹಣ್ಣು ಪರಿವರ್ತನೆ, ಹಣ್ಣಾದ ಮೇಲೆ ಕಗ್ಗಾಗುವ ಅವಶ್ಯಕತೆ ಇಲ್ಲ, ಹಣ್ಣಾದ ಮೇಲೆ ಉಣ್ಣುವ ತಿನ್ನುವ ಅವಶ್ಯಕತೆ ಅದ ಮನುಷ್ಯನಿಗೆ. ಅಂತ ಪರಿವರ್ತನೆ ಭಾವನೆಗಳನ್ನ ನಾವು ಇಟ್ಕೊಂಡು ಮಾತಾಡಬೇಕು. ಯಾವಾಗಲೂ ನಾನೇ ಶಾಲೆಯನ್ನೇನೋ ಮಾರ್ಗದರ್ಶನ ಮಾಡಬಾರ್ದು. ಜಗತ್ತಿನ ಮಹತ್ವ ಮಾಡಿದ ಮಹತ್ವ ಮಾರ್ಗದರ್ಶನ ನಮ್ಮಲ್ಲಿ ಯಾವತ್ತೂ ನಡೀಬೇಕು. ಅದು ಅವರ ಮಹತ್ವ ಮಾರ್ಗದರ್ಶನ ನಮಗೆ ಪರಿವರ್ತನೆ ಆಗುವಂತ ಕೆಲಸವನ್ನು ನಾವು ಮಾಡಬೇಕು. ಯಾಕಂತ ಕೇಳಿದ್ರೆ ಹೇಳುವ ಅಧಿಕಾರ ನಮಗಿದೆ, ಈ ಜಾಗದ ಅಧಿಕಾರ ಅದ. ಮಾಸ್ತರ್ ಹುಡುಗ ಬಹಳ ಬಹಳ ಶಾಣೆ ಆಗಿರೋದ್ರು ಮಾಸ್ತರ್ ಮತ್ತೆ ಹೇಳೋ ಅಧಿಕಾರ ಅದ. ಹಂಗ ಶಿಷ್ಯನಿಗೆ ಗುರು ಹೇಳೋ ಅಧಿಕಾರ ಐತಿ ಅನ್ನೋದನ್ನ ನಾನು ತೆರೆಯಾಗಿಟ್ಕೋಬೇಕು. ನಾನು ಏಟೇ ದೊಡ್ಡವಾಗಿ ಆಗಿನ ಅಂದ್ರೆ ಗುಡ್ಡದ ಸಿದ್ಧಲಿಂಗ ಗುಡ್ಡದ ಸಿದ್ಧರಾಮ ಶಿವಾಚಾರ್ಯ ಏನ್ ಹೇಳ್ತಾರೆ ನಾನು ಹಲಸ್ಬೇಕು.
ಅದನ್ನ ಅರಿವಿಟ್ಟುಕೊಂಡು ನಾವೆಲ್ಲ ನಡೀಬೇಕು. ಶಿವಲಿಂಗ ಶರಣರು ಬಹಳ ದೊಡ್ಡವರಾಗಿ ಬೆಳೆಯಲಿ, ಈ ಮಠದ ಪರಿಸರದೊಳಗೆ ಈ ಮಠದ ಹೆಸರು ಹೇಳಿಕೊಂಡು ಮಡಿವಾಳ ವಿಚಾರಗಳು ಇಡೀ ನಾಡಿಗೆ ಜಗತ್ತಿಗೆ ಪ್ರಚಾರ ಮಾಡಿ ಕೀರ್ತಿಯನ್ನು ಅರ್ಪಿಸಿಕೊಳ್ಳಿ. ನಾನು ಯಾವತ್ತೂ ಅದರಗಳಿಲ್ಲ, ಏನೋ ಸಂದರ್ಭಗಳು ಬರ್ತಾವೆ, ಆ ಸಂದರ್ಭಗಳು ಮಡಿವಾಳ ದೂರ ಇಟ್ಟ ಸಿದ್ದಪ್ಪ ಕಳ್ಳೆಯವರು ಸಿದ್ದಪ್ಪ 12 ವರ್ಷ ಮೂಕ ಆಗಂದ ಅಂತ ದ್ವೇಷದಿಂದ ಅಂದಿಲ್ಲ. ಮಡಿವಾಳಪ್ಪ ನೀನು ಬಹಳ ಮಾತಾಡಬಾರ್ದು, ಸುಮ್ ಮೂಕಾಗಿರುವುದು, ಮೂಕನಾಗಬೇಕು, ಜನಗಳು ಜ್ವಾಕಿ ಆಗಿರಬೇಕು ಅನ್ನುವಂತ ಮಾತನ್ನ ತಾಯಿ ಮಗನಿಗೆ ಬೈತಾರ ಅಂದ್ರೆ ದ್ವೇಷದಿಂದ ಅಲ್ಲ, ತಂದೆ ಬೈತಾನ ಅಂದ್ರೆ ದ್ವೇಷದಿಂದ ಅಲ್ಲ, ಪ್ರೀತಿಯಿಂದ ಬೈತಾನೆ, ಒಳ್ಳೆಯ ಮಗನಾಗಲಿ ಅಂತ ಆಶೆ ಇಟ್ಕೊಂಡು ಬೈತಾನೆ ಅನ್ನುವಂಥದ್ದನ್ನು ಎಲ್ಲರೂ ಇಟ್ಕೊಂಡು ಈ ಮಹತ್ ಕಾರ್ಯವನ್ನು ತಮ್ಮೆಲ್ಲ ನಮ್ಮ ಇಟಾನ್ ಶ್ರೀಗಳು, ನಮ್ಮ ಸಗರ ಶ್ರೀಗಳು, ಉಭಯ ಶ್ರೀಗಳು, ಅದರ ಜೊತೆಗೆ ನಮ್ಮ ಶಿವಲಿಂಗ ಶರಣರು ಬಂದು ಈ ಕಾರ್ಯಕ್ರಮದ ಬಹಳ ಮರಗನ್ನು ತಂದುಕೊಟ್ರು, ಬಹಳ ಗೌರವ ತಂದುಕೊಟ್ರು. ಇವತ್ತು ಶ್ರೀಮಠದ ಸೇವೆಯಲ್ಲಿ ನಾವು ನೀವು ನಾನು ಹೊತ್ಕೊಂಡು ಹೋಗಲ್ಲ, ಅವ್ರು ಹೊತ್ಕೊಂಡು ಹೋಗಲ್ಲ, ಎಲ್ಲರೂ ಇಲ್ಲೇ ಬಿಟ್ಟು ಹೋಗ್ತೀವಿ, ಎಲ್ಲರೂ ಇಲ್ಲೇ ಬಿಟ್ಟು ಹೋಗ್ತೀವಿ ಅಂದ್ರೆ ನಮ್ಮ ಧರ್ಮ ತಲೆಯಾಗಿರ್ಲಿ, ನಾನು ದೊಡ್ಡದೇ ಇರಲಿ ಸಣ್ಣದೇ ಇರಲಿ, ಅದು ಯಾರು ಅಂದ್ರೆ ಅದು ಅಪ್ಪಂದೆ ನಮ್ದಲ್ಲ. ನೀವು ಕೊಡುವ ದಾನ ಯಾರು ನೀವು ಪ್ರಪಂಚದ ಮಕ್ಕಳು ಮರಿ ಎಲ್ಲರನ್ನು ಸಾಕೊಂಡು ಎಲ್ಲ ಪ್ರಪಂಚವನ್ನು ಹತ್ತಿ ಹಿಡ್ಕೊಂಡು ಮನೆ ಹತ್ತಿ ಹಿಡ್ಕೊಂಡು ಎಷ್ಟೋ ಮಂದಿ ಚಪ್ರದಾಗಿದ್ದೀರಿ, ಪತ್ರದಾಗಿದ್ದೀರಿ, ಅರಿವಿ ಕಟ್ಕೊಂಡಿದ್ದೀರಿ, ಚಲೋ ಮನೆ ಕಟ್ಕೊಂಡಿದ್ದೀರಿ, ಎಲ್ಲ ರೀತಿಯಿಂದ ಇದ್ದೀರಿ. ಇದ್ದು ಅಪ್ಪನ ಮಠ ಬೆಳಿರಿ, ಅಪ್ಪನ ಕಾರ್ಯ ಚಲೋ ಆಗಲಿ ಅಂತ ತುಂಬ ಕೈಗಳಿಂದ ಕೊಟ್ಟಿರಲ್ಲ, ಇದರಷ್ಟು ಸಂತೋಷ ಮತ್ತೊಂದು ಯಾವುದೇ. ಆ ಕೈಗಳು ನಿಮ್ಮೆಲ್ಲರ ತುಂಬಿ ಹರಿಯುವ ಮನಸ್ಸುಗಳಾಗಲಿ, ನಿಮ್ಮ ಮನೆ ಭಾವನೆ, ನಿಮ್ಮ ಭಕ್ತಿ ಇನ್ನೊಂದಿಷ್ಟು ಸರಿಯಾಗಿ ಇರಲಿ ಅಂತ ಹೇಳಿ ಶ್ರೀಮಠದೊಳಗೆ ನಡೀತಕ್ಕಂತ ಮಾತುಕಾರೆ ಮಡಿವಾಳಪ್ಪನವರು ಕಡ್ಕೋಳಕ್ಕೆ ಬಂದು ದೊಡ್ಡ ಕೀರ್ತಿಯನ್ನು ಹರಿಸಿದ್ರು. ಕಡ್ಕೋಳೋರು ಏನ್ ಪುಣ್ಯ ಅಂತ ಕೇಳಿದ್ರೆ, ಒಂದು ಕಲ್ಲು ಮೂರ್ತಿ ತರಲಿಲ್ಲ ಅವರು, ಒಂದು ಕಂಚಿನ ಮೂರ್ತಿ ತರಲಿಲ್ಲ, ಒಂದು ಮಂಡಿನ ಮೂರ್ತಿ ತರಲಿಲ್ಲ, ಜ್ಞಾನದ ಮಡಿವಾಳಪ್ಪನ ಮೂರ್ತಿ ಹೊತ್ಕೊಂಡ್ ಬಂದಿಟ್ರಲ್ಲ, ಇಂಥ ಪುಣ್ಯ ಯಾವತ್ತೂ ಯಾರಿಗೂ ಸಿಗಂಗಿಲ್ಲ ಅಂತ ಭಾವಿಸ್ಕೊಂಡು ಇಂಥ ಮಡಿವಾಳಪ್ಪನ ಕೀರ್ತಿಯನ್ನು ನೀವೆಷ್ಟು ಉಜ್ಜುತ್ತೀರಿ ಅಷ್ಟು ತೇಜ ಆಗ್ತದೆ, ಎಷ್ಟು ಶ್ರದ್ಧೆಯಿಂದ ನಡೀತೀರಿ ಅಷ್ಟು ಹೆಸರನ್ನು ನಿಮ್ಮದು ಕೀರ್ತಿಯನ್ನು ಹಾಕ್ತದೆ. ಸಣ್ಣ ಪುಟ್ಟ ವಿಷಯಕ್ಕ ಸಣ್ಣ ಪುಟ್ಟ ಮಾತಿಗೆ ಬೆಲೆ ಕೊಡದೆ ನಾನು ಮಾಡುವ ಕಾರ್ಯ, ನೀವು ಮಾಡುವ ನಡೆದುಕೊಳ್ಳುವಂತ ಕಾರ್ಯ ಯಾವತ್ತೂ ನೆನಪಿರಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನನ್ನ 4 ಮಾತುಗಳಿಗೆ ವಿರಾಮ ಮಾಡ್ತೇನೆ.